ಬೆಂಗಳೂರಲ್ಲಿ ಕೊರೋನಾ ಆಘಾತ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಕೊರೋನಾ ರಣಕೇಕೆಗೆ ರಾಜಧಾನಿ ಬೆಂಗಳೂರು ಅಕ್ಷರಶಃ ಬೆಚ್ಚಿ ಬೀಳ್ತಾ ಇದೆ. ಕಂಟ್ರೋಲ್ಗೆ ಕೊರೋನಾ ಸಿಗ್ತಾ ಇಲ್ಲ ಬೆಂಗಳೂರಲ್ಲಿ. ನಾಲ್ಕು ವಾರಗಳ ಗ್ರೋತ್ ರೇಟ್ ಅಂತ ನಾವೇನ್ ಕರಿತೀವಿ ಅದನ್ನ ರಾಜಧಾನಿ ಬೆಂಗಳೂರಲ್ಲಿ ನೋಡ್ಬಿಟ್ರೆ ನಿಜಕ್ಕೂ ಗಾಬರಿ ಆಗುತ್ತೆ. ಬೇರೆ ಬೇರೆ ಮಹಾನಗರಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಆ ಮಹಾನಗರಗಳನ್ನ ಬೆಂಗಳೂರು ಮೀರಿಸಿದೆ ಕಳೆದ ನಾಲ್ಕು ವಾರಗಳಲ್ಲಿ. ಕೊರೋನಾ ವಿಚಾರವಾಗಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಕೊರೋನಾ ಪೀಡಿತರು ಪತ್ತೆಯಾಗಿರೋದು, ಸಂಖ್ಯೆ ಜಾಸ್ತಿ ಆಗಿರೋದು ಅಂದ್ರೆ ಬೇರೆ ಬೇರೆ ಮಹಾನಗರಗಳು ಅಂತಂದ್ರೆ ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ರಾಷ್ಟ್ರ ರಾಜಧಾನಿ ನವದೆಹಲಿ ಇರ್ಬೋದು. ಇಷ್ಟು ದಿನ ಆ ಒಂದು ಸಿಟಿಗಳನ್ನ ನೋಡಿ ನಾವೊಂಥರ ಆತಂಕ ಪಡ್ತಾ ಇದ್ವಿ, ಆತರ ಬೆಂಗಳೂರು ಆಗದ್ ಬೇಡಪ್ಪ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಇವಾಗ ನೋಡಿದ್ರೆ ಕಳೆದ ನಾಲ್ಕು ವಾರಗಳ ರೇಷೋ ನೋಡಿದ್ರೆ, ಗ್ರೋತ್ ರೇಟ್ ಅನ್ನ ನೋಡಿದ್ರೆ ಮುಂಬೈ, ಚೆನ್ನೈ, ದೆಹಲಿಯನ್ನು ಕೂಡ ಮೀರಿಸ್ಬಿಟ್ಟಿದೆ ನಮ್ ಬೆಂಗಳೂರು. ಬೆಂಗಳೂರಿನ ಕೊರೋನಾ ಏರಿಕೆ ಪ್ರಮಾಣ ನೋಡೋದಾದ್ರೆ 12.9% ಇದೆ. ನಾಲ್ಕು ವಾರಗಳಲ್ಲಿ ಮೂರು ಮಹಾನಗರಗಳಿಗಿಂತ ಹೆಚ್ಚು ಪಾಸಿಟಿವ್ ಕೇಸಸ್ ಇಲ್ಲಿ ರಿಪೋರ್ಟ್ ಆಗಿದೆ. ಸೊ ಯಾವ ತರ ಶೇಕಡವಾರು ಏರಿಕೆ ಆಗಿದೆ ಆ ಗ್ರೋತ್ ರೇಟ್ ನೋಡೋದಾದ್ರೆ, ನಾವು ದೆಹಲಿ ಇರ್ಬೋದು, ಚೆನ್ನೈ, ಮುಂಬೈ, ಬೆಂಗಳೂರಲ್ಲಿ ನೋಡೋದಾದ್ರೆ ಪರ್ಸೆಂಟೇಜ್ ವೈಸ್ ಈಗ ಅರೌಂಡ್ 3% ಇದೆ ದೆಹಲಿಯಲ್ಲಿ. ಚೆನ್ನೈನಲ್ಲೂ ಕೂಡ ಅಷ್ಟೇ ಇರೋದು ಆವರೇಜ್. ಇನ್ನು ಮುಂಬೈನಲ್ಲಿ 2% ಇದ್ರೆ. ಸೊ ಅಲ್ಲಿ ಬೆಂಗಳೂರಿನ ಪ್ರಮಾಣ ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಹತ್ತತ್ರ 13% ಅಷ್ಟು ಈಗ ಗ್ರೋತ್ ರೇಟ್ ಜಾಸ್ತಿ ಆಗಿರೋದು ಕಳೆದ ನಾಲ್ಕು ವಾರಗಳಿಂದ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಮೊದಲೆಲ್ಲ 100-200 ಬಂದ್ರೇ ಶಾಕ್ ಆಗ್ತಾ ಇತ್ತು ನಮಗೆ, ಅದಾದ್ಮೇಲೆ 1000 ಮುಟ್ಟಿದ್ವಿ, ಆಮೇಲೆ 2 ಆಯ್ತು 3 ಆಯ್ತು, ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ 3-4 ಸಾವಿರನೇ ಬರ್ತಾ ಇರೋದು ದಿನ ಕಳೆದಂತೆ. ಅದರಲ್ಲೂ ಬೆಂಗಳೂರಲ್ಲಿ 2000 ಜಾಸ್ತಿ ಕೇಸಸ್ ಈಗ ದಿನ ಕಳೆದಂತೆ ನಾವು ನೋಡ್ತಾ ಇರೋದು. ಸೊ ನಾಲ್ಕು ವಾರದಲ್ಲಿ ದೆಹಲಿಯ ಗ್ರೋತ್ ರೇಟ್ ನೋಡೋದಾದ್ರೆ 3.4% ಇದೆ. ಚೆನ್ನೈನಲ್ಲಿ 3.3% ಅಷ್ಟು ಗ್ರೋತ್ ರೇಟ್ ಅಲ್ಲಿರೋದು, ಅಂದ್ರೆ ಗಣನೀಯವಾಗಿ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇನ್ನು ಮುಂಬೈನಲ್ಲಿ 4 ವಾರಗಳಲ್ಲಿ ಗ್ರೋತ್ ರೇಟ್ ನಾವು ನೋಡೋದಾದ್ರೆ 2.4% ಇದೆ. ಬಟ್ ಬೆಂಗಳೂರಲ್ಲಿ ನೋಡಿದ್ರೆ ನಾವು ನಿಜಕ್ಕೂ ಆತಂಕ ಆಗುತ್ತೆ. ಗ್ರೋತ್ ರೇಟ್ 12.9% ಅಷ್ಟು ಕಳೆದ ನಾಲ್ಕು ವಾರದಿಂದ ಗ್ರೋತ್ ರೇಟ್ ಇದೆ. ಅಂತಂದ್ರೆ ಸಾವಿನ ಲೆಕ್ಕ ಇರ್ಬೋದು, ಅದ್ರ ಜೊತೆಯಲ್ಲಿ ಪಾಸಿಟಿವ್ ಕೇಸಸ್ ದಿನ ಕಳೆದಂತೆ ಹೊಸ ಹೊಸ ಕೇಸಸ್ ಪತ್ತೆ ಆಗ್ತಿದೆಯಲ್ಲ, ಸೊ ಇದು ಜಾಸ್ತಿ ಆಗ್ತಾ ಇದೆ. ಕೊರೋನಾ ಯಾವ ತರ ರಣಕೇಕೆ ಹಾಕ್ತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ, ಆ ಸಾವಿನ ಲೆಕ್ಕವನ್ನು ತೋರಿಸ್ತಾ ಇದೀವಿ. ಯಾವ್ಯಾವ ಡೇಟ್ ನಲ್ಲಿ ಎಷ್ಟೆಷ್ಟು ಸಾವು ಆಗಿದೆ ಬೆಂಗಳೂರು ಒಂದರಲ್ಲೇ ಅಂತ, ರಾಜ್ಯಾದ್ಯಂತ ಅಲ್ಲ ಬರೀ ಬೆಂಗಳೂರಲ್ಲಿ ಮಾತ್ರ, ಬೆಂಗಳೂರಿನ ಸಿಟಿಯಲ್ಲಿ ಮಾತ್ರ ಎಷ್ಟು ಸಾವು ಆಗಿದೆ ಅನ್ನೋದನ್ನ ಡೇಟ್ ವೈಸ್ ನಿಮ್ಗೆ ತೋರಿಸ್ತಾ ಇದೀವಿ. ಒಂದ್ ಕಡೆ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಬೇರೆ ಬೇರೆ ಕಾರಣಗಳಿಂದ ಚಿಕಿತ್ಸೆ ಸಿಗದೆ ಸಾವನ್ನಪ್ತಾ ಇದ್ದಾರೆ ಕೊರೋನಾ ಪಾಸಿಟಿವ್ ಬಂದವರು. ಸೊ ಆ ರೇಷೋ ಕೂಡ ಜಾಸ್ತಿ ಆಗ್ತಾ ಇದೆ. ಕಳೆದ ನಾಲ್ಕು ವಾರಗಳಲ್ಲಿ ಕೊರೋನಾ ಬೆಂಗಳೂರಲ್ಲಿ ಯಾವ ರೀತಿ ರಣಕೇಕೆ ಹಾಕ್ತಾ ಇದೆ, ಅಬ್ಬರಿಸ್ತಾ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ.